ಸ್ಥಿತಿಲಿ ಇದ್ದ. ಮಾತು ಬರ್ತಾ ಇತ್ತು, ಆದ್ರೆ ಅಫಿಷಿಯಲ್ ಆಗಿ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಸ್ವಲ್ಪ ಕಷ್ಟ ಇರ್ತಿತ್ತು. ಅಂದ್ರೆ ಮಕ್ಳ ಜೊತೆಗ್ ಮಾತಾಡಿ ಮಾತಾಡಿ, ನಾನ್ ಟೀಚರ್, ಮಕ್ಳ ಜೊತೆಗ್ ಮಾತಾಡಿ ಮಾತಾಡಿ ಮಕ್ಳಂಗೆ ಆಗ್ಬಿಟ್ಟಿದ್ವಿ. ಅದ್ರಿಂದ ಇಲ್ಲಿಗ್ ಬಂದ ಮೇಲೆ ಹೇಗಿದೆ ಪ್ರಪಂಚದಲ್ಲಿ, ಜನ ಯಾವ್ಯಾವ ರೀತಿ ಇದ್ದಾರೆ, ಒಳ್ಳೆ ಪ್ರೊಫೆಷನಲ್ ಪರ್ಸನ್ಸ್ ಅನ್ನೆಲ್ಲ ಕಂಡ್ವಿ ಮ್ಯಾಮ್ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ. ಬಹಳಷ್ಟು ಜನ ಕೋರ್ಸಸ್ ಗೆ ಎಲ್ಲ ಜಾಯಿನ್ ಆಗ್ತಾನೆ ಇರ್ತಾರೆ. ಈಗ ಕೆಲವು ಜನ ಬಂದಿಲ್ಲ, ಆದ್ರೆ ಅವ್ರ ಮಾತುಗಳನ್ನೆಲ್ಲ ಕೇಳಿದಾಗ ಅವ್ರ ದೊಡ್ಡವ್ರ ಜೊತೆ ಯಾವ ರೀತಿ ಏನಪ್ಪ ನಾನ್ ಮಾತಾಡೋದು ಅಂತ ಅನ್ಸ್ಬಿಟ್ಟಿತ್ತು. ಆದ್ರೆ ಸರ್ ವರ್ಕ್ಶಾಪ್ಸ್ ಮಾಡಿದ್ರು ಅಂತಂದ್ರೆ, ಫಸ್ಟ್ ಸ್ಟಾರ್ಟಿಂಗ್ ಬೆಳಿಗ್ಗೆಯಿಂದ ಸಂಜೆವರೆಗೂ 10 o'clock ಇಂದ ಮಧ್ಯಾಹ್ನಕ್ಕೆ 1 o'clock ಗೆ ಬಿಡ್ತಾರೆ. ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಅಷ್ಟೇ ನಮಗೆ ಟೈಮ್ ಕೊಡ್ತಾ ಇದ್ದಿದ್ದು. ಮತ್ತೆ ಸಂಜೆ ಒಂಥರ ಸ್ಕೂಲೇ ಆಗ್ಬಿಟ್ಟಿತ್ತು ನಮಗೆ ಆ ರೀತಿ. ಆದ್ರೆ ಇದು ಒಂಥರ ಮಾತು ಕಲಿತಕ್ಕಂಥದ್ದೇ ಒಂದು ಕ್ಲಾಸ್ ರೂಮ್. ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾತಾಡಿ 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 ಆಮೇಲೆ ಎಷ್ಟು ಈಗ ಎಷ್ಟು ಫ್ಲೂಯೆನ್ಸಿ ಇದೆ ಅಂತಂದ್ರೆ, ನಾಲ್ಗೆ ಮುಂಚೆ ಇದು ಅದೇನೋ ಏನೋ ಏನೋ ಅಂತಾರಲ್ಲ ಅದು ಶಾರ್ಪ್ನೆಸ್, ಆ ಶಾರ್ಪ್ನೆಸ್ ಮುಂಚೆ ಇರ್ಲಿಲ್ಲ. ಸ್ವಲ್ಪ ಮಾತಾಡ್ಬೇಕಾದ್ರೆ ದಪ್ಪ ಅನ್ಸೋದು. ಆದ್ರೆ ಈಗ ಏನಾಗಿದೆ ಅಂತಂದ್ರೆ ಒಂಥರ ಶಾರ್ಪ್ ಆಗಿ ಅದೇನೋ ಅಂತಾರಲ್ಲ ಅದು ಚಾಕುನ ಶಾರ್ಪ್ ಮಾಡ್ತಾರಲ್ಲ ಆ ರೀತಿ ನನಗೆ ಅಷ್ಟು ಶಾರ್ಪ್ ಆಗಿದೆ ಅಂದ್ರೆ. ಮತ್ತೆ ಈ ಹಿಂದೆ ಒಂದು ತಿಂಗಳು ಸರ್ ಬಹಳ ಟಾಸ್ಕ್ ಕೊಟ್ಟಿದ್ರು. ಆ ಟಾಸ್ಕ್ ಹಿಂದೆ ನಾನು ಸ್ವಲ್ಪ ಅದು ಇದು ಕೆಲಸ ಅಂತ ಹೇಳಿ ತಪ್ಸ್ಕೊಂಡಿದ್ದೆ. ಆದ್ರೆ ಅದ್ ಒಂದು ತಿಂಗಳು ತಪ್ಸ್ಕೊಂಡಿರೋದಕ್ಕೆ ಕಂಟಿನ್ಯೂಟಿ ಇಲ್ದಲೆ ಸ್ವಲ್ಪ ಹೋದ್ಸಲ ಒಂದು ಸರ್ ಯೂಟ್ಯೂಬ್ ವಿಡಿಯೋ ಮಾಡಿದ್ರು, ಅದ್ರಲ್ಲಿ ಏನ್ ಮಾತಾಡ್ತಿದ್ದೀನಪ್ಪ ಇದೇನಪ್ಪ ಅಂತೇಳಿ ಅನ್ನಿಸ್ಬಿಡ್ತು. ಆದ್ರಿಂದ ಇವತ್ತು ನಾನು ಇಲ್ಲ ನಾನು ಕಂಟಿನ್ಯೂಸ್ ಆಗಿ ಮಾತಾಡಿದ್ರೆ ಮಾತ್ರ ನನ್ನಲ್ಲಿ ಮಾತು ಅದೇ ಸ್ಪಾಂಟೇನಿಯಸ್ ಆಗಿ ಬರುತ್ತೆ ಹೊರತು ನಾವು ಗ್ಯಾಪ್ ಕೊಟ್ರೆ ಯಾವ್ದು ಕೂಡ ಬರಲ್ಲ. ಒಂಥರ ಕಬ್ಬಣ ಹೇಗೆ ತುಕ್ಕಿಡ್ತು ತುಕ್ಕಿಡಿಯುತ್ತಲ್ಲ ಆ ರೀತಿ ನಮ್ಮಲ್ಲೂ ಕೂಡ ಸ್ವಲ್ಪ ದಿನ ನಾವು ಗ್ಯಾಪ್ ಇಟ್ರು ಕೂಡ ನಮ್ಮಲ್ಲಿ ಮಾತು ಅದಷ್ಟು ಸ್ಪಾಂಟೇನಿಯಸ್ ಆಗಿ ಬರಲ್ಲ. ಈ ಕೋರ್ಸ್ ಗೆ ಯಾವಾಗ ಜಾಯಿನ್ ಆಗಿದ್ದೆ? ಒಂದು ಒಂದು 2 months ಆಗಿದೆ. 2 months ಆಗಿದೆ. ಆದ್ರೂ ನಮ್ ಸರಿಗೆ ಬಹಳ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಎಷ್ಟು ಜನನ್ ಹುಡುಕಿದೀನೋ ನನಗಂತೂ ಗೊತ್ತಿಲ್ಲ. ಒಂದ್ ಪಬ್ಲಿಕ್ ಸ್ಪೀಕಿಂಗ್ ನ ಕಲಿಬೇಕು ಕಲಿಬೇಕು, ಬೇರೆ ಯಾರೋ ಟೀಚರ್ಸ್ ಮಾಡಿದನ್ನ ಇಮಿಡಿಯೇಟ್ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೆ. ಆದ್ರೆ ಇಮಿಡಿಯೇಟ್ ಮಾಡೋದ್ರಿಂದ ಬರಲ್ಲ, ಬರೀ ಯೂಟ್ಯೂಬ್ಸ್ ನೋಡೋದ್ರಿಂದ ಬರಲ್ಲ. ಆದ್ರೆ ಸರಿನ ಒಂದು ಕೋರ್ಸ್ ಜಾಯಿನ್ ಆದ್ರೆ ಮಾತ್ರ ಒಂದು ಎಕ್ಸ್ಪೀರಿಯನ್ಸ್ಡ್ ಅನುಭವಿ ಪರ್ಸನ್ ಗೆ ಮಾತ್ರ ಗೊತ್ತಿರುತ್ತೆ ಅವ್ರಿಗೆ ಯಾವ ರೀತಿ ತಯಾರ್ ಮಾಡ್ಬೇಕು ಅಂತ. ಅಂದ್ರೆ ಸರ್ ಯಾರ ಕಡೆಯಿಂದಲೂ ಅವರು ಕೋಚಿಂಗ್ ತಗೊಂಡಿಲ್ಲ, ಆದ್ರೆ ಅವರ ಒಂದು ಜೀವನದಲ್ಲಿ ಆಗಿರ್ತಕ್ಕಂತ ಅನುಭವ ಅವ್ರದೇ ಒಂದು ಅವ್ರದೇ ಒಂದು ಸಾಧನೆ. ಅವ್ರು ಯಾವ ರೀತಿ ಬಂದಿದ್ದಾರೆ ಆ ಕಷ್ಟಗಳನ್ನ. ನಾನು 7-8 ವರ್ಷ ಅಧ್ಯಯನ ಮಾಡಿ ಹಲವಾರು ತರಬೇತುದಾರರಿಂದ ಕೋಚಿಂಗ್ ಪಡೆದಿದ್ದೇನೆ. ಅದರ ಜೊತೆಗೆ 2000 ಸಾಧಕರನ್ನ ಸಂದರ್ಶನ ಮಾಡಿ ಅವರನ್ನ ನೇರ ಭೇಟಿ ಮಾಡಿರುವ ದೊಡ್ಡ ವಿಶ್ವವಿದ್ಯಾಲಯ ನನ್ನ ಮನಸ್ಸಿನ ಒಳಗಡೆ ಮನೆ ಮಾಡಿದೆ. ಓಕೆ ಗುಡ್. ಆದ್ರೂ ನೀವು ಹೇಳ್ತಾ ಇರೋ ಸ್ಪಿರಿಟ್ ಒಂಥರ ಚೆನ್ನಾಗಿತ್ತು, ಕಂಟಿನ್ಯೂ ಮಾಡಿ. ಆದ್ರೂ ಮಲ್ಟಿ ಇಂಟೆಲೆಕ್ಚುಯಲ್ ಪರ್ಸನ್ ಯಾವಾಗ್ಲೂ ನಗ್ತಾನೆ ಇರ್ತಾರೆ. ಅದೇ ರೀತಿ ನಾನು ಫಸ್ಟ್ ಬಂದಾಗ ಅದ್ ಹೆಂಗಪ್ಪ ನಗೋದು ಅಂತೇಳಿ ಬರ್ತಾ ಇರ್ಲಿಲ್ಲ. ಆ ಸರ್ ಅದ್ ಯಾವ ರೀತಿ ನನಗ್ ನಗೋ ಆಗಿ ಮಾಡಿದ್ರು ಅಂತೇಳಿ ಗೊತ್ತಾಗಿಲ್ಲ. ಆ ರೀತಿ ಆಗಿದೆ ಈಗ. ಆದ್ರೂ ಒಂದು ಡಿಸಿಪ್ಲಿನ್ ಯಾವ ರೀತಿ ಒಂದು ಯೂಟ್ಯೂಬಿಗ್ ಬಂದಾಗ ಯಾವ ರೀತಿ ಡ್ರೆಸ್ ಕೋಡ್ ಇರ್ಬೇಕು ನಮ್ದು ಅನ್ನೋದು ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ಹೀಗೆ ಇರ್ಬೇಕು ಅಂದ್ರೆ ಎಲ್ಲರೂ ನೋಡ್ತಾ ಇರ್ತಾರೆ ನಮ್ ಯೂಟ್ಯೂಬ್ ವಿಡಿಯೋಸ್, ನಾವು ಮಾತಾಡ್ತಕ್ಕಂಥದ್ದನ್ನ ನೋಡ್ತಾನೆ ಇರ್ತಾರೆ ಅಂದಾಗ ನಾವ್ ಹೇಗೇಗೋ ಬಂದು ಕುತ್ಕೊಳ್ಳೋದು ಸರಿ ಇರಲ್ಲ. ಒಂದು ಡ್ರೆಸ್ ಕೋಡ್ ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದು ಕೂಡ ನಾನು ಕಲ್ತೆ. ಆ ಒಂದು ವಿಡಿಯೋಸ್ ಕೂಡ ಇದೆ ಮ್ಯಾಮ್, ಪ್ರತಿಯೊಂದು ನಿಮಗೆ ಯಾವ್ದು ಬೇಕು ಯಾವ್ದು ಬೇಡ ಪ್ರತಿಯೊಂದು ವಿಡಿಯೋಸ್ ಕೂಡ ಇದೆ ಮ್ಯಾಮ್. ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ಬೇಕಾ, ಇಲ್ಲ ನಿಮ್ಮಲ್ಲಿ ಏನಾರೋ ಸಮಸ್ಯೆ ಇದೆಯಾ, ಇಲ್ಲ ಇನ್ನೇನೋ ಒಂದು ಮಕ್ಕಳನ್ನ ಬೆಳೆಸ್ತಕ್ಕಂಥದ್ದು ಆರ್ಟ್ ಆಫ್ ಪೇರೆಂಟಿಂಗ್ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋಸ್ ಕೂಡ ಇಂಥದ್ದು ಇಲ್ಲ ಅನ್ನಂಗಿಲ್ಲ. ಎಲ್ಲದಕ್ಕೂ ಸರ್ ವಿಡಿಯೋಸ್ ಮಾಡಿದ್ದಾರೆ. ಅದನ್ನ ನೋಡ್ತಾ ಇದ್ರೆ ತಾನಾಗೆ ಮಾತು ಬರುತ್ತೆ. ಅದಕ್ಕೆ ಒಂದು ಅದು ಥಿಯರಿ ಆದ್ರೆ ಯೂಟ್ಯೂಬ್ ವಿಡಿಯೋಸ್
ಪ್ರಾಕ್ಟಿಕಲ್ ಅಂತಂದ್ರೆ ಇದು ನಾವು ಸರ್ ನಾ ಕೋರ್ಸ್ಗೆ ಜಾಯಿನ್ ಆದ್ಮೇಲೆ ಏನ್ ಪ್ರಾಕ್ಟಿಕಲ್ ಕೊಡ್ತಾರಲ್ಲ, ಹಾಗೆ ಎರಡು ಕೂಡ ಇದ್ರೆ ಎರಡು ಟೂ ಸೈಡ್ಸ್ ಆಫ್ ದಿ ಸೇಮ್ ಕಾಯಿನ್ ಅಂದ್ರೆ ಒಟ್ಟಿಗೆ ಹೋದ್ರೆ ಮಾತ್ರ ನಮ್ಮಲ್ಲಿ ಒಳ್ಳೆ ಕಲೆ ಬರುತ್ತೆ, ಮಾತಿನ ಕೌಶಲ್ಯ ನಾವು ಬೆಳೆಸ್ಕೋಬಹುದು ಅಂತ ಹೇಳ್ಬಹುದು. ನನಗೇನ್ ಕುತೂಹಲ ಬಂತಂದ್ರೆ, ಈಗ ನಮ್ ವಿನುತ ನೋಡ್ಕೊಂಡ್ ಬಂದಾರಲ್ಲ, ಆಗಿನ ವಿನುತ ಈಗಿನ ವಿನುತ ಹೇಗ ಅನ್ನಿಸ್ತಾ ಇದಾರೆ ಕಲಂದರ್? ಸರ್ ಅದು ನಿರಂತರವಾಗಿ ಮಾತಾಡ್ತಾ ಇದಾರೆ ಅವರು, ಕಂಟಿನ್ಯೂಸ್ ಕಂಟಿನ್ಯೂಸ್ ಆಗಿ ಮಾತಾಡೋದಂತ ಅವ್ರು ತೋರಿಸ್ತಿದ್ರು. ಅಂದ್ರೆ ಮುಂಚೆ ಮಾತಾಡಕ್ಕೆ ಸ್ವಲ್ಪ ತಡವರಿಸ್ತಾ ಇದ್ರು, ಸ್ವಲ್ಪ ಬಹಳ ತಡವರಿಸ್ತಿದ್ರು, ಇವಾಗ ಅವ್ರು ನಿಲ್ಸೋ ತಡವರ್ಸ್ತಿದ್ದಾರೆ. ನೀವೇನಂತೀರಿ ಸರ್? ಹೌದು ಸರ್, ಈಗ ಅವ್ರೀಗ ಸಡನ್ ಆಗಿ ಏನಾದ್ರು ಟಾಪಿಕ್ ಕೊಟ್ರು ಕೂಡ ನಿರರ್ಗಳವಾಗಿ ಅಂದ್ರೆ ಕ್ಯಾಶುವಲ್ ಆಗಿ ಮಾತಾಡ್ತಾರೆ ಈಗ ಅವ್ರೀಗ. ಅಷ್ಟು ಮುಂಚೆ ಬಹಳ ಸ್ವಲ್ಪ ಇಮೇಜ್ ಕಾನ್ಶಿಯಸ್ ಆಗಿ ಬಿಡೋರು ಅವರು, ಈಗ ಅವರಲ್ಲಿ ಮಾತಾಡ್ತಾ 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 ಸ್ವಾಭಾವಿಕವಾಗಿನೇ ಅವರು ಏನು ತಮ್ಮನ್ನ ತಮ್ಮ ಅಭಿವೃದ್ಧಿಗೊಳಿಸುವ ಒಂದು ಕೌಶಲ್ಯವನ್ನ ಅವರು ಹಂತ ಹಂತವಾಗಿ ಕಲ್ತಿದ್ದಾರೆ. ಆಮೇಲೆ ಸ್ವಲ್ಪ ಲೈವ್ಲಿ ಆಗಿ ಮಾತಾಡ್ತಾರೆ ಮೊದಲಿಗಿಂತ ಕಂಪೇರ್ ಮಾಡಿದ್ರೆ. ಅದೇನು ನನಗೆ ಗೊತ್ತಿಲ್ಲ, ಸ್ಮೈಲ್ ಜಾಸ್ತಿ ಬರ್ತಾ ಇದೆ ಅಂತ ಅವ್ರು ಹೇಳ್ಕೊಂಡ್ರಪ್ಪ, ನಮ್ಗೆ ಖುಷಿ ಆಯ್ತು ಇವತ್ತು. ಹೌದು ಸರ್, ಎಸ್ಪೆಷಲಿ ಅವ್ರ ಮಗಳು ಯಾರು, ಅವ್ರ ಮಗಳು ಪಾಯಲ್ನ ಕರ್ಕೊಂಡ ಮೇಲೆ ಇಂತ ಸ್ಮೈಲ್ ಬಂದ್ಬಿಟ್ಟಿದೆ ಈಗ. ತಾಯಿ ಮಗಳಿಬ್ರು ಕೂಡ ಬಹಳ ಅಂದ್ರೆ ನಗುನ ಎಲ್ಲೋ ಅಡ ಇಟ್ಬಿಟ್ಟಿದ್ರು ಅವರು, ಈಗ ಬಿಡಿಸ್ಕೊಂಡ್ ಬಂದಾರೆ. ಸಹನ ಹೇಗ ಅನ್ಸುತ್ತೆ ವಿನೋದ್ ಅವ್ರ ಬಗ್ಗೆ? ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದಾರೆ, ಅವರಲ್ಲಿ ಜ್ಞಾನ ವೃದ್ಧಿ ಆಗ್ತಾ ಇದೆ ಅಂದ್ರೆ ಎಲ್ರನ್ನು ನೋಡಿ ತಾನು ಕೂಡ ಇನ್ನು ಚೆನ್ನಾಗಿ ಮಾತನಾಡ್ಬೇಕು ಅಂತ ಹೇಳಿ ಅವರು ದಿನದಿಂದ ದಿನಕ್ಕೆ ಪರಿವರ್ತನೆಯನ್ನ ಹೊಂದ್ತಾ ಇದ್ದಾರೆ ಮಾತಿನಲ್ಲಿ. ಅಷ್ಟೇ ಅವರು ಯಾವ ರೀತಿ ಮಾತನಾಡ್ಬೇಕು, ಎಷ್ಟು ಮಾತನಾಡ್ಬೇಕು ಅನ್ನೋದನ್ನ ಅರಿತುಕೊಂಡಿದ್ದಾರೆ ಈಗ. ವೆರಿ ಗುಡ್, ಸೋ ಸಹನ ಚೆನ್ನಾಗಿ ಅನಲೈಸ್ ಮಾಡಿದಿರಿ. ಆತ್ಮೀರೇ, ನಿಮ್ಗೂ ಏನಾದ್ರೂ ಈ ತರ ಕ್ಲಾಸಿಗೆ ಬರಬೇಕು ಅಂತ ಅನ್ಸಿದ್ರೆ ಯು ಆರ್ ಆಲ್ ವೆಲ್ಕಮ್. ಜಸ್ಟ್ 9341259267 ಮೆಸೇಜ್ ಅಥವಾ ಕರೆ ಮಾಡಿ ನಿಮ್ಮ ಹೆಸರು, ಇಮೇಲ್ ಐ ಡಿ, ಫೋನ್ ನಂಬರ್ನ ನೀವು ಕಳಿಸಿದ್ರೆ ನಿಮಗೆ ಸಾಮಾನ್ಯವಾಗಿ ಶುಕ್ರವಾರ ಸಂಜೆಗಳು ನಾವು ಫ್ರೀ ಮಾಸ್ಟರ್ ಕ್ಲಾಸ್ ವೆಬಿನಾರ್ನ ಮಾಡ್ತೇವೆ. 6:45 to 7 ಒಳಗಡೆ ಕನೆಕ್ಟ್ ಆಗ್ತೀರಾ. 7 to 9 ಟೂ ಅವರ್ಸ್ ಮಾಸ್ಟರ್ ಸೆಷನ್ ಅಲ್ಲಿ ನಮ್ಮ ಸಿಲ್ವರ್, ಗೋಲ್ಡ್ ಮತ್ತೆ ಡೈಮಂಡ್ ಎಲ್ಲ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನ ನೀಡ್ತೇವೆ. ನೀವು ನಮ್ಮ ಜೊತೆ ಈ ಒಂದು ಕೋರ್ಸ್ ನಲ್ಲಿ ಭಾಗಿಯಾದ್ರೆ ನಿಮ್ಮಲ್ಲಿರುವಂತಹ ಆ ಅಸ್ಪಷ್ಟತೆಗೆ ಸ್ಪಷ್ಟತೆಯನ್ನ ನೀಡುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅಪ್ಡೇಟ್ ಮಾಡಿಕೊಂಡು, ಅಪ್ಗ್ರೇಡ್ ಮಾಡಿಕೊಂಡು, ರೀಚಾರ್ಜ್ ಮಾಡಿಕೊಂಡು, ಪಾಲಿಶ್ ಮಾಡಿಕೊಂಡು, ಫೈನ್ ಟ್ಯೂನ್ ಮಾಡಿಕೊಂಡು, ಯು ಕ್ಯಾನ್ ಸ್ಕ್ರಿಪ್ಟ್ ಯುವರ್ ಫ್ಯೂಚರ್. ಯು ಆರ್ ದ ಬೆಸ್ಟ್ ವರ್ಷನ್. ಓಕೆ, ಸೊ ನಾವು ಮೊಬೈಲ್ ಮಾತ್ರ ಬೆಸ್ಟ್ ವರ್ಷನ್ ಬೇಕು ಅಂತೀವಿ, ನಮ್ಮ ಬೆಸ್ಟ್ ವರ್ಷನ್ ನಾವು ಆಗಬಾರ್ದ. ಯು ಹ್ಯಾವ್ ಟು ಡಿಸ್ಕವರ್ ದ ಡೈಮಂಡ್ ಇನ್ ಯು, ಯು ಹ್ಯಾವ್ ಟು ರೀಇನ್ವೆಂಟ್ ಯುವರ್ ಸೆಲ್ಫ್. ನೀವು ಮರುಶೋಧಿಸ್ಕೋಬೇಕು, ರೀವೈರಿಂಗ್ ಮಾಡ್ಕೋಬೇಕು, ಪವರ್ ಹೌಸ್ ನೀವೇ ಆಗಬೇಕು, ಟ್ರೆಷರ್ ಹೌಸ್ ನಿಮ್ದೇ ಆಗಬೇಕು, ರೀಪೊಸಿಷನಿಂಗ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಬಿ ಎನ್ ಆಥರ್ ಆಫ್ ಯುವರ್ ಲೈಫ್, ಯು ಹ್ಯಾವ್ ಟು ಬಿ ದಿಸ್ ಕಲ್ಚರ್ ಆಫ್ ಯುವರ್ ಲೈಫ್. ಫೈರ್ ಯುವರ್ ಪ್ಯಾಷನ್, ಬಿ ಎ ಪ್ಲೇಯರ್, ನಾಟ್ ಜಸ್ಟ್ ಎ ವ್ಯೂಯರ್. ಓಕೆ, ಸೊ ಯು ಹ್ಯಾವ್ ಟು ಬಿ ಎನ್ ಹೀರೋ ಆರ್ ಹೀರೋಯಿನ್. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಬಿ ಯುನೀಕ್, ಲಿವ್ ಲಾರ್ಜರ್ ದನ್ ಲೈಫ್, ಬಿ ಎ ನ್ಯೂ ಯು, ಸೆಲೆಬ್ರೇಟ್ ಯುವರ್ ಲೈಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆಲ್ ಅಂತ ಪ್ರೆಸ್ ಮಾಡಿ. ನಮಸ್ಕಾರ.